ಸಮಾಜ ಕಲ್ಯಾಣ ಇಲಾಖೆ ಎಸ್ಸಿ ಟಿಎಸ್ಪಿ ಹಣವನ್ನ ಅದು ದಲಿತ ಹಣವನ್ನ ಫ್ಲೈಓವರ್ ಕಾಮಗಾರಿಗೆ ಸರ್ಕಾರ ಬಳಸಿದೆ. ವಿಧಾನಸೌಧದ ಈಗ ದೊಡ್ಡ ಕಲ್ಯಾಣ ಆಗಿದೆ. ಬಿಜೆಪಿ ಶಾಸಕ ಪಿ ರಾಜವೇಂದ್ರ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಈ ಬಿಜೆಪಿ ಸರ್ಕಾರ ದಲಿತರ ದುಡ್ಡನ್ನ ದಲಿತರಿಗೆ ಮೀಸಲ ದುಡ್ಡನ್ನ ಬೇರೆ ಕಾಮಗಾರಿ ಬಳಸೋ ಮುಖಾಂತರ ದಲಿತ ವಿರೋಧಿ ನೀತಿ ಅನುಸರಿಸ್ತಿದ್ಯಾ? ನೋಡಿ, ಇಡೀ ಭಾರತದ ಇತಿಹಾಸದಲ್ಲಿ ಬೆಳಗಾಂ ಸೆಷನ್ ಅಲ್ಲಿ ನಮ್ಮ ಸರ್ಕಾರ ನಾವು ಒಂದು ಕಾನೂನನ್ನೇ ಸಂವಿಧಾನ ರೀತಿಯಲ್ಲಿ ಕಾನೂನನ್ನೇ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡು ಬಂದವು. 30,000 ಕೋಟಿ ರೂಪಾಯಿ ಎಸ್ಸಿ ಎಸ್ಟಿ ಆ ಸಮುದಾಯಕ್ಕೆ ಬಜೆಟ್ನಲ್ಲಿ ಮೀಸಲಾಗಿಡಬೇಕಾಗಿತ್ತು. ಇಟ್ಟು ಆ ಹಣನ ಅವ್ರಿಗೆ ಖರ್ಚು ಮಾಡಬೇಕು ಅಂತೇಳಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಹೋದ ಸತಿ 17,000 ಕೋಟಿಗೆ ಬಂದು ಹಿಡಿದಿತ್ತು. ನಾವೇನೋ ಫೈನಾನ್ಷಿಯಲ್ ರಿಸೋರ್ಸಸ್ ಇಲ್ಲ ಅಂತೇಳಿ ನಾವು ಸ್ವಲ್ಪ ಸುಮ್ಮನೆ ಆದ. ಈಗ ಮಾತಾಡೋದು ಬೇಡ, ಈ ಕೊರೋನಾ ಮತ್ತೊಂದು ಇವೆಲ್ಲ ಬಂದಿದೆ ಲಾಸ್ಟ್ ಮೂಮೆಂಟಲ್ಲಿ ಅಂತೇಳಿ ಈಗ 10,000 ಕೋಟಿಗೆ ಬಂದು ಹಿಡಿದಿದೆ. ಜೊತೆಗೆ ಆ ಹಣವನ್ನ ಏನು ಎಸ್ ಸಿ ಎಸ್ ಟಿ ಇದ್ದಂಥದ್ದನ್ನ ಬೇರೆ ಡಿಪಾರ್ಟ್ಮೆಂಟ್ಗೆ ವರ್ಗಾಯಿಸಿದ್ದಾರೆ. ಸಿ ಬಿ ಜೆ ಪಿಯವರ ಕಮಿಟ್ಮೆಂಟು ಎಸ್ ಸಿ ಎಸ್ ಟಿಯವ್ರಿಗೂ ಇಲ್ಲ, ಹಿಂದುಳಿದ ವರ್ಗಕ್ಕೂ ಇಲ್ಲ, ಮೈನಾರಿಟೀಸ್ಗೂ ಇಲ್ಲ. ಬಹುಶಃ ಒಬ್ಬ ಕಾರ್ಜೋಳವರು ಮತ್ತು ಶ್ರೀರಾಮುಲುವರು ಅವ್ರಿಗೆ ಸ್ವಾಭಿಮಾನ ಇದ್ದರೆ ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕು. ಯಾಕೆಂದ್ರೆ ಅವ್ರ ಕೈಯಲ್ಲಿ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಕಾರ್ಜೋಳ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವ್ರ ಧ್ವನಿನೇ ಕಳ್ಕೊಬಿಟ್ಟಿದ್ದಾರೆ. ಅವ್ರ ಕಾಲದಲ್ಲೇ ಇದು ಪ್ರಾರಂಭ ಆಗಿದೆ. ಈಗ ಅದನ್ನು ಶ್ರೀರಾಮುಲು ಮಕ್ಕಕ್ಕೆ ಇವತ್ತು ವರ್ಷಕ್ಕೆ ಹೊರಟಿದ್ದಾರೆ. ಫೈನಾನ್ಸು ಚೀಫ್ ಮಿನಿಸ್ಟರ್ ಕೈಯಲ್ಲಿ ಇರ್ಬೋದು, ಬಟ್ ಇವರಿಬ್ಬರೂ ಕೂಡ ಅಕೌಂಟಬಲ್ ಇದ್ದಾರೆ. ಸೊ ಇದನ್ನು ಟ್ರಾನ್ಸ್ಫರ್ ಆಗದೆ ಹಣನ ಫೈನಾನ್ಷಿಯಲ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಇವರಿಬ್ಬರು ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಈಗ ಇವರು ಹೊತ್ಕೊಂಡಿದ್ದಾರೆ, ಹಿಂದೆ ಅವರು ಹೊತ್ಕೊಂಡಿದ್ರು. ಇವರ ಸಮ್ಮತಿ ಇಲ್ಲದೆ ರೈಟಿಂಗಲ್ಲಿ ತೆಗೆದುಕೊಳ್ಳದೆ ಇರ್ಬೋದು. ಮೌಖಿಕವಾಗಿ ನಾವು ಇದನ್ನು ಈ ಹಣನ ಫೈನಾನ್ಸ್, ಯಾಕೆಂದ್ರೆ ಇದು ಬಜೆಟಲ್ಲಿ ತೀರ್ಮಾನ ಆದಂಥ ಇದು ಕಾನೂನಲ್ಲಿ ಇರುವಂಥ ಒಂದು ಇದನ್ನು. ಸೊ ಆದ್ದರಿಂದ ಇವರಿಬ್ಬರು ಕೂಡಲೇ ದಲಿತ ವಿರೋಧಿ ಸರ್ಕಾರ ಅಂತ ಹೇಳ್ತೀರಾ ಸರ್? ಇದು ದಲಿತ ವಿರೋಧಿ ಸರ್ಕಾರ, ಹಿಂದುಳ ವಿರೋಧಿ ಸರ್ಕಾರ, ಅಲ್ಪಸಂಖ್ಯಾತ ವಿರೋಧಿ ಸರ್ಕಾರ. ಇವರಿಬ್ಬರು ಮಿನಿಸ್ಟರ್ಸ್ ಕೂಡಲೇ ಇವತ್ತು ಸಾಯಂಕಾಲದೊಳಗೆ ಗೌರವಾನ್ವಿತವಾಗಿ ರಾಜೀನಾಮೆ ಕೊಡಬೇಕು. ಜೊತೆಗೆ ಧ್ವನಿಯನ್ನು ಈಗಾಗಲೇ ಅವರ ಪಕ್ಷದ ಶಾಸಕರು, ನಮ್ಮ ಪಕ್ಷ ನಮ್ಗೆ ಗೊತ್ತಿತ್ತು ಬಿಡಿ, ಮೊನ್ನೆನೂ ಕೂಡ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟ್, ನಮ್ಮ ಸೀನಿಯರ್ ಲೀಡರ್ಸ್ ಮೀಟಿಂಗಲ್ಲಿ ಇದನ್ನು ಈಗಾಗಲೇ ಅದನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ನಾವು ಅದಕ್ಕೆ ಬೇಕು ಅಂತ ನಾವು ಅದನ್ನು ಈಗ ಸದ್ಯಕ್ಕೆ ಚರ್ಚೆ ಮಾಡೋದು ಬೇಡ ಅಂತೇಳಿ ನಾವು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ನಮ್ಮ ನರೇಂದ್ರ ಸ್ವಾಮಿಯವರೇ ಅದನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಐ ಥಿಂಕ್ ಈ ದಲಿತ ವಿರೋಧಿ ಸರ್ಕಾರ, ಹಿಂದುಳಿದ ವಿರೋಧಿ ಸರ್ಕಾರ, ಅಲ್ಪಸಂಖ್ಯಾತರ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿ ಇರಕ್ಕೆ ಯಾವ ಥರದ ಹಕ್ಕು ಕೂಡ ನೈತಿಕ ಹೊಣೆ ಕೂಡ ಇಲ್ಲ. ಸಿ ಅವ್ರ ಬೇಸಿಕ್ ಕಾನ್ಸೆಪ್ಟ್ ಇದೆಯಲ್ಲ, ಮೇಜರ್ ಕಮ್ಯುನಿಟಿ ರಕ್ಷಣೆ ಅಲ್ಲ ರೀ. ಯಾರು ಒಬ್ಬರು ಚೀಫ್ ಮಿನಿಸ್ಟರ್ ಹೆಸರುಗಳು ಬರ್ತಾ ಇದೆ, ಯಾರು ಬೇರೆ ಹೆಸರು ಬರ್ತಾ ಇದೀನ್ರಿ, ಏನೋ ಮಾತಾಡ್ತಾ ಇದ್ದಾರೆ. ಅದು ಮಾಡ್ತಾರೋ ಬಿಡ್ತಾರೋ ಅದು ಆಗ್ತದೋ ನಮ್ಗೆ ಗೊತ್ತಿಲ್ಲ. ಅದು ಸುಮ್ಮನೆ ನೆಪಕ್ಕೆ ಇಟ್ಕೊಂಡಿದ್ದಾರೆ ಅಷ್ಟೇ. ಒಂಬತ್ತು ತಿಂಗಳಾಯ್ತು ಸರ್, ಇನ್ನು ಕ್ರಿಯಾ ಯೋಜನೆ ಟೆಂಡರ್ ಆಗಿಲ್ಲ ಸರ್. ಅಂದ್ರೆ ಇವರು ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟಿದ್ದಾರೆ, ಬಟ್ ಇನ್ನೂ ಕೂಡ 1,500 ಕೋಟಿ ಯಾವಾಗ ಬರುತ್ತೆ ನೋಡಿ. ಅಲ್ಲಿ ಕಾಂಗ್ರೆಸ್ ಶಾಸಕರು ಜಾಸ್ತಿ ಇದ್ದಾರೆ, ಕಾಂಗ್ರೆಸ್ ಶಾಸಕರಿಗೆ ಆ ಕ್ಷೇತ್ರಗಳಿಗೆ ಹೆಲ್ಪ್ ಆಗ್ತದೆ ಅಂತೇಳಿ ಇಡೀ ಕಲ್ಯಾಣ ಕರ್ನಾಟಕನ ನಿರ್ಲಕ್ಷ್ಯ ಮಾಡಿದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕನ ನಿರ್ಲಕ್ಷ್ಯ ಮಾಡಿದ್ದಾರೆ. ಅವ್ರು ಯಾರ್ಯಾರಿಗೆ ಚೇರ್ಮನ್ಗಳು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಮಾಡಿದ್ದಾರೆ, ಒಂದು ಸಣ್ಣ ಸಣ್ಣ ಚೇರ್ಮನ್ಗಳು ಕೊಟ್ಟು 10 ರೂಪಾಯಿ ದುಡ್ಡು ಕೂಡ ಅವ್ರು ಕೊಟ್ಟಿಲ್ಲ. ಈಗ 1,500 ಕೋಟಿಯನ್ನು ಸರ್ ಕೂಡಲೇ ಕ್ರಿಯಾಯೋಜನೆ ಮಾಡಬೇಕಂತೇಳಿ ನೀವು ಒತ್ತಾಯ ಮಾಡ್ತೀರಾ ಸರ್? ಒತ್ತಾಯ ಅಲ್ಲ, ಈಗ ಮಾಡಿದ್ದೇನೆ ಅವ್ರೇನು ಬಿಡುಗಡೆ ಮಾಡಿರ್ವಲ್ಲ, ದುಡ್ಡೇ ಕೊಡದಾದ್ಮೇಲೆ ಯಾವ ಕ್ರಿಯಾಯೋಜನೆ ಮಾಡ್ತಾರೆ? ಥ್ಯಾಂಕ್ ಯು. ಸರ್ ಕಾಂಗ್ರೆಸ್ ಶಾಸಕರು ಜಾಸ್ತಿ ಇದ್ದಾರೆ, ಕಾಂಗ್ರೆಸ್ ಶಾಸಕರಿಗೆ ಹೆಲ್ಪ್ ಆಗ್ತದೆ ಅಂತ
ಕಾಂಗ್ರೆಸ್ ಚಿಹ್ನೆ ವ್ಯಾಲ್ಯೂ ಕಳ್ಕೊಂಡಿದೆ ಹಾಗಾಗಿ ಕಾಂಗ್ರೆಸ್ ಟವಲ್ ನ ಬಿಟ್ಬಿಟ್ಟು ಕಾಂಗ್ರೆಸ್ ಶಾಲ್ ನ ಬಿಟ್ಬಿಟ್ಟು ಕೆ ಹಸಿರು ಶಾಲ್ ಹಾಕೊಂಡು ಓಡಾಡ್ತಿದ್ರೆ ಕಾಂಗ್ರೆಸ್ ನಾಯಕರು ನಿನ್ನ ನೀವು ಮೆರವಣಿಗೆ ಹೋಗಿದ್ರೆ ನಿನ್ನ ನೀವು ರೈತರ ಅದಕ್ಕೆ ಮೆರವಣಿಗೆ ಕಾಂಗ್ರೆಸ್ ಶಾಲ್ ಅವರದು ವ್ಯಾಲ್ಯೂನೇ ಕಳ್ಕೊಂಡ್ಬಿಟ್ಟಿದೆ ಹಾಗಾಗಿ ಅನಿವಾರ್ಯವಾಗಿ ಹಸಿರು ಶಾಲ್ ಹಾಕೊಂಡು ಕಾಂಗ್ರೆಸ್ ಪ್ರಮುಖ ನಾಯಕರು ನಿನ್ನೆ ರೈತರು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ರು ಕಾಂಗ್ರೆಸ್ ನ ಶಾಲ್ ಬಗ್ಗೆ ಸರ್ ಅತಿ ಕೆಳಮಟ್ಟವಾಗಿ ಟೀಕೆ ಮಾಡಿದ್ರು ಅದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ವಿಪ್ನೇ ಇಟ್ಟು ಹೋಗ್ಬಿಟ್ಟು ಎರಡು ಭೇಟಿಯಾಗಿದ್ದಾರೆ शालो निम्म कांग्रेस पार्टी शालो बगे सर पार्टिया वैल्यू बगे टीके पापा देश प्रधानमंत्री आ शाल नम गौड राज्य मुख्यमंत्री कुमारस्वामी आ शाल प्रधानी ಅದರ ಬಗ್ಗೆ ಅಗೌರವ ಮಾಡಿತ್ತು ಅಂತಾನೆ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ ಸರ್ ಸಿದ್ದರಾಮಯ್ಯ ಬಿಟ್ಟಿದ್ದಾರೆ ಏನು ಪ್ರಕರಣ ಅವೆಲ್ಲ ಸುಳ್ಳು ನನಗೆ ಯಾವ ತರದ ಮಾಹಿತಿ ಇಲ್ಲ ಅವರಿಗೆ ಏನಾದ್ರು ಮಾಹಿತಿ ಇತ್ತು ಅಂತಂದ್ರೆ ರಾಜ್ಯದ ಜನತೆಗೆ ಕುಮಾರಸ್ವಾಮಿ ಅವರನ್ನು ಕೇಳಿ ಸಿದ್ದರಾಮಯ್ಯ ಅವರನ್ನು ಕೇಳಿ ನನಗೆ ಗೊತ್ತಿಲ್ಲದೆ ಅಂತ ನಾನು ಯಾಕೆ ಮಾತಾಡಕೋರಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹೇಳಿ ಠೀಕ್ ಶಾಲ್ಗಳು ಇಡ್ರಪ್ಪ ಇಲ್ಲಿ ಕಾಂಗ್ರೆಸ್ ಶಾಲ್ಗಳು ಎಮರ್ಜೆನ್ಸಿ ಸರಿ ಇದ್ರಪ್ಪ.